ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ, ವಿಜಯಪುರ ನಗರದಲ್ಲಿ ಇನ್ನೂವರೆಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ಅನಾವರಣ ಮಾಡದೇ ಇದ್ದಿದ್ದಕ್ಕಾಗಿ ರೈತ ಮುಖಂಡ ಅರವಿಂದ್ ಕುಲಕರ್ಣಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿಕಾರಿದರು. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾತಿ ಭೇದ ರಾಜಕಾರಣ ರಾಜಕೀಯವಾಗಿ ಮಾಡಿಕೊಳ್ಳಿ, ಶರಣರು ಸಂತರು ಯಾವತ್ತೂ ಜಾತಿ ಭೇದವನ್ನ ಮಾಡಿಲ್ಲ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ, ಅವರ ಮೂರ್ತಿಯನ್ನ ಇನ್ನೂವರೆಗೂ ಅನಾವರಣಗೊಳಿಸದೆ ಅವರಿಗೆ ಅಪಮಾನ ಮಾಡುತ್ತಿದ್ದಾರೆ, ಯಾವುದಕ್ಕಾಗಿ ಅನಾವರಣ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಕಿಡಿಕಾರಿದರು. ಆದಷ್ಟು ಬೇಗನೆ ಕಿತ್ತೂರು ರಾಣಿ ಚೆನ್ನಮ್ಮರ ಮೂರ್ತಿಯನ್ನ ಅನಾವರಣಗೊಳಿಸಬೇಕೆಂದು ಒತ್ತಾಯಿಸಿದರು. ಜಯಂತಿ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ನಗರ ಶಾಸಕರು ಕಡ್ಡಾಯವಾಗಿ ಭಾಗವಹಿಸಬೇಕು ಈ ಕಾರ್ಯಕ್ರಮದಲ್ಲಿ. ಅದನ್ನು ಬಿಟ್ಟು ಕೇವಲ ಜಿಲ್ಲಾಧಿಕಾರಿಗಳ ಬದಲು ಅಪ್ಪರ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು ಸಮಾಜ ಬಾಂಧವರ ಒಂದು ಅಳಲಾಗಿದೆ. ಜಿಲ್ಲಾಧಿಕಾರಿಗಳೇ ಬರಬೇಕು ಅಂದರೆ ಅದಕ್ಕೊಂದು ಗೌರವ ಇರ್ತದೆ. ಮಹಾತ್ಮರ ಒಂದು ಏನು ಸ್ವತಂತ್ರ ತಂದುಕೊಟ್ಟಂಥ ಒಂದು ಮಹಿಳೆಗೆ ಒಂದು ಗೌರವ ತಂದುಕೊಟ್ಟ ಜಿಲ್ಲಾಧಿಕಾರಿಗಳೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಏನೋ ಅನಿವಾರ್ಯ ಪರಿಸ್ಥಿತಿ ಹೆಡ್ ಕ್ವಾರ್ಟರ್ ನಿಲ್ಲ ಅಥವಾ ಇಲ್ಲೇ ದೂರದ ಊರಿಗೆ ಹೋಗಿದ್ದರು ಅಂದ್ರೆ ಅನಿವಾರ್ಯ ಆಗ್ತದೆ. ಇಲ್ಲೇ ಸ್ಥಳೀಯವಾಗಿ ಇದ್ದುಕೊಂಡೇ ಇವತ್ತು ತಾವು ಕಾರ್ಯಕ್ರಮಕ್ಕೆ ಬರೋದೇ, ಇವತ್ತು ಅಪ್ಪರ ಜಿಲ್ಲಾಧಿಕಾರಿ ಮೇಲೆ ಕಾರ್ಯಕ್ರಮ ಮುಗಿಸಿರತಕ್ಕಂಥದ್ದು ಎಷ್ಟೊಂದು ಸರಿ, ಆ ರೀತಿ ಆಗಬಾರ್ದು. ನಾಳೆ ನಾಡದ್ದು ಏನು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ನಗರ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಎಲ್ಲ ಜಿಲ್ಲೆಯ ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಕೂಡ ಏನು ಚೆನ್ನಮ್ಮಳ ಜಯಂತಿ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅಂಥ ಮಹನೀಯರಿಗೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಬೇಕು. ತೀವ್ರಗತಿಯಲ್ಲಿ ಆ ಪುತ್ಳಿಯನ್ನು ಅನಾವರಣ ಮಾಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಒಂದು ವೇಳೆ ವಿಳಂಬ ನೀತಿಯನ್ನು ಅನುಸರಿಸಿದ್ದೇ ಆದರೆ ನಾವು ಹೋರಾಟವನ್ನು ಮಾಡೋದು ಅನಿವಾರ್ಯ ಆಗ್ತದೆ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಅಲ್ಲ, ಈ ನಮ್ಮ ಸಮಾಜದ ಗಮನಕ್ಕೆ ತಂದು ಈಗ ತಂದ ರೈತರ ಮೂರ್ತಿ ಯಾವುದಾದ್ರೆ ನಾನು ಕಲ್ಪನಾಗಿಲ್ಲ. ಅಲ್ಲ, ಮತ್ತು ಈ ಮಾಧ್ಯಮಗಳಲ್ಲಿ ಬಂದು ಇದು ಮಾಧ್ಯಮಗಳಲ್ಲಿ ಕೂಡ ಪ್ರಚಾರ ಆಗಿದ್ದು ಅದನ್ನು ನಮ್ಮ ಗಮನಕ್ಕೆ ಬಂತು. ಈ ಭಾಗದ ಕಲಾವಿದರಿಗೆಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಈಗ ಪಾಲಿಕೆಯವರು ಖಾಸಗಿಗೆ ವಹಿಸ್ಬೇಕು ಅಂತ ಖಾಸಗಿ ವ್ಯಕ್ತಿಗಳಿಗೆ ಅದು ಇದು ನಡೆದಿದೆ. ಹುನ್ನಾರ ಅಥವಾ ನಡೆದಿದೆಯೋ ಗೊತ್ತಿಲ್ಲ, ನಡೆದಿದ್ದಂತೂ ನಿಜ. ಖಾಸಗಿ ಅವರಿಗೆ ಇದನ್ನ ಹಸ್ತಾಂತರ ಮಾಡಿದ್ರು ಅಂದ್ರೆ ಅದ್ರ ಮೆಂಟೆನೆನ್ಸ್ ತೊಂದರೆ ಆಗ್ತದೆ. ಸರ್ಕಾರಿ ಜವಾಬ್ದಾರಿ ಇರಬೇಕು. ಅಭಿಮಾನ ಅಂದ್ರೆ ಜವಾಬ್ದಾರಿ ತಗೊಂಡು ಮಾಡಿದ್ರೆ ನಾಟಕ ಮಂದಿರ ಆಗಿ ಉಳಿಯೋದಕ್ಕೆ ಉಳಿಬೇಕು, ರಂಗ ಮಂದಿರ ಆಗಿ ಉಳಿಬೇಕು. ಏನ್ ಮಾಡ್ತೀರಿ? ಅದಕ್ಕೆ ನಾವು ಸಂಪುಟರಿಗೆ ಒತ್ತಾಯ ಮಾಡ್ತೇವೆ, ಸಂಸ್ಕೃತಿ ಇಲಾಖೆಗೂ ಕೂಡ ಒತ್ತಾಯ ಮಾಡ್ತೇವೆ ಅದು ಉಳಿಸ್ಬೇಕು. ರಂಗಭೂಮಿ ಅಂತಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಟಿವಿ ಮತ್ತು ಮೊಬೈಲ್ ಆಗಿ ಏನು ಬಂದಿದ್ದಾರೆ ಅದರಿಂದಾಗಿ ರಂಗಭೂಮಿ ಮತ್ತು ನಶಿಸುವಂಥದ್ದು ಅವನತಿ ಅಂಚಿನಲ್ಲಿ ಜಿಲ್ಲೆಯ ಮುಕುಟ ರಾಜ್ಯ ಮಟ್ಟದ ಕಲಾವಿದರೆಲ್ಲ ಬಂದು ಅಲ್ಲಿ ನಾಟಕ ಮಾಡ್ತಿದ್ರು. ಇಲ್ಲಿಂದಾನೇ ರಾಜ್ಯ ಮಟ್ಟದ ಸಿನಿಮಾ ರಂಗಕ್ಕೂ ಹೋದವರು ಅಂತ. ಈಗ ಈಗಿನ ವ್ಯವಸ್ಥೆ ಒಳಗೆ ಏನಿದೆ ಅಂತಂದ್ರೆ ಬಹುತೇಕ ಜನ 90% ಜನ ಈಗ ಬೇರೆ ಆ ರಂಗಭೂಮಿ ಏನದ ಏನು ಬಣ್ಣ ಹಾಕೊಂಡಿರೋ ನಾಟಕಗಳು ಮಾಡ್ತಾವೆ ಅದಕ್ಕೆಲ್ಲ ವಾಲಿ ಹೋಗ್ಬಿಟ್ಟದೆ. ಬರೀ ಮೊಬೈಲ್ ಯುಗ ಬಂದ್ಬಿಟ್ಟದೆ. ಅಂಥದ್ದು ಜನ ವಾಲಿದ್ರಿಂದ ಸ್ವಲ್ಪ ಜನಕ್ಕೆ ಕಲ್ಪನೆ ಬರೋದು ಕಷ್ಟ ಆಗ್ತದೆ ಸ್ವಲ್ಪ ಸಮಯ. ಅಲ್ಲ, ಈಗ ನಾವು ಕೈ ಹಾಕಿದ್ದೇವೆ, ಈಗ ನಾವು ಕೈ ಹಾಕಿದ್ದೇವೆ ಅಲ್ಲ. ಅದ್ರ ಬಗ್ಗೆ ಯಾಕಂತಂದ್ರೆ ರಂಗಭೂಮಿ ಮುಂದಿನ ಪೀಳಿಗೆ ರಂಗಭೂಮಿ ಹಿಂಗಿತ್ತು ಅಂತಕ್ಕಂಥದ್ದು ಕುರು ಉಳಿಬೇಕಾದ್ರೆ ಅದನ್ನ ಮಾಡಿರ್ಬೇಕು. ಇನ್ನ ನಾನು ಪ್ರಾರಂಭ ಮಾಡ್ತೇವೆ, ಅಂತಂದ್ರೆ ಮಾಡ್ತೇವೆ. ಈಗ ನಗರ ಶಾಸಕರು ಬಾಂಧವರು ಕೂಡ ಆಲೋಚನೆ ಮಾಡಬೇಕು. ಇಲ್ಲಿ ಪಂಚಮ ಸಾಲಿ ಸಮಾಜ ಜಿಲ್ಲೆಯ ಒಂದು ಸಂಘ ಇರ್ತದೆ ಪಂಚಮ ಸಾಲಿ ತಿಕ್ಕೊಂಡು, ಆ ಸಂಘದ ಅಧ್ಯಕ್ಷರು ಯಾರು ಅವರು ಮುಂಚಿನಲ್ಲಿ ಬರಬೇಕು.
ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಮಾಜ ವರ್ಗದವರು ಎಲ್ಲ ವರ್ಗದವರು ಕೂಡ ಇದರ ಬಗ್ಗೆ ಒಂದು ಸಭೆ ಸೇರಿ ಈ 4 ವರ್ಷ ಆದರೂ ಕೂಡ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಜಿಲ್ಲಾ ಗಮನ ಹರಿಸ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಅಂತ ನಾವೇ ಸಮಾಜದವರು ಕೂಡಿ ಮಠಸರು ಕೂಡಿಕೊಂಡು ಇದನ್ನು ಅನಾವರಣ ಮಾಡಿ ಅನ್ನತಕ್ಕಂಥದ್ದು ಒಂದು ನಿರ್ಣಯ ತಗೋಬೇಕು ಅದನ್ನು ಬಿಟ್ಟು ಇವತ್ತು ನಮಗೇನು ಅವಶ್ಯಕತೆ ಅದ ನಿಮಗೇನು ಸರ್ಕಾರ ಮಾಡಲಿ ಸರ್ಕಾರದ ಈ ಚರ್ಮ ದಪ್ಪ ಆಗೋದು ಈಗ ಅವರು ಬೇರೆ ದಾರಿಗಳು ಬಿಟ್ಟಾರೆ ಬೇರೆ ಬೇರೆ ವಿಷಯ ಬರೀ ಹಗರಣ ನಾ ಪೀರ ನೀ ಪೀರ ನೀ ಅದನ್ನು ಮಾಡಿದ್ರೆ ನೀ ಇದರಲ್ಲೇ ಕಾಲಹರಣ ಮಾಡ್ತದ್ರೆ ಹೊರತಾಗಿ ಈ ನಾಡಿನಲ್ಲಿ ಏನು ನಡೀತಾ ಇದೆ ಜನಸಾಮಾನ್ಯರು ಬದುಕು ಮತ್ತು ನಾಡು ಸರಂದ್ರೆ ನಾಡಿದು ಏನು ನಡಿಬಾರದು ಇಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅದನ್ನೆಲ್ಲ ಬಿಡ್ರಿ ಇದು ಶರಣರು ಸಂತರು ಸುಖಿ ಸಂತರು ಆಗಿರ್ತಕ್ಕಂಥ ಪವಿತ್ರರಿಗಿಂತ ನಾಡಿನಲ್ಲಿ ಇಂತಹ ಒಂದು ಅಸಹ್ಯಕರ ಆಗಿರ್ತಕ್ಕಂಥದ್ದು ವಾತಾವರಣ ಸೃಷ್ಟಿ ಆಗಬಾರ್ದು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದಕ್ಕೊಂದು ದಿನಾಂಕ ಒಂದು ತೀವ್ರಗತಿಯಲ್ಲಿ ಭಾಳ ದೂರ ಹೋಗಂಗಿಲ್ಲ ವಿಳಂಬ ಮಾಡುವಂಗಿಲ್ಲ ಶೀಘ್ರಗತಿಯಲ್ಲಿ ದಿನಾಂಕ ನಿಗದಿಪಡಿಸಿ ಇದಕ್ಕೇನು ದೇಶದ ಪ್ರಧಾನಿನೇ ಬರ್ಬೇಕಂತೇನಿಲ್ಲ ಮಾತು ಕೇಳಿ ಬಂತು ಏನೋ ಪ್ರಧಾನಿನೇ ಕರೆಸ್ಬೇಕು ತಿಳ್ಕೊಂಡು ಹೇಳಕತ್ತಾರೆ ಅದಕ್ಕೆ ವಿಳಂಬ ಮಾಡೋಕತ್ತಾರೆ ಪ್ರಧಾನಿ ಮಾಡ್ಬೇಕಂತೇನಿಲ್ಲ ಮತ್ತು ಒಂದು ಕಡೆ ಅಮಿತ್ ಶಾನೇ ತರಬೇಕು ತಿಳ್ಕೊಂಡೆ ಕೆಲವೊಂದು ಬಂದು ಹೇಳಿದರು ಬಂದು ಹೇಳಿ ನಿಂದು ಹೇಳಿದರು ಯಾರ ಅವಶ್ಯಕತೆ ರಾಜ್ಯದ ಮುಖ್ಯಮಂತ್ರಿ ಬರಲಿ ಬಂದ್ರೆ ಇಲ್ಲೇ ರಾಮರಾಜ ಆಗಿರ್ತಾರೆ ಅದು ಬಿಟ್ಟು ಯಾರು ಸಂಸ್ಕೃತಿ ಇಲಾಖೆ ಮಂತ್ರಿ ಬರಲಿ ಅವರಿಗೆ ಆಗಂಗಿಲ್ಲ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಡಿದ ಮಠಾಧೀಶರು ಕೂಡ್ಕೊಳಿಸಿದ ಅದನ್ನು ಅನಾವರಣಗೊಳಿಸುವಂಥ ಕೆಲಸ ಮಾಡಲಿ ಅದನ್ನು ಬಿಟ್ಟು ಯಾರ್ಯಾರು ಕರೆಸ್ತೀನಿ ಅದ ಸಲಂದು ವಿಳಂಬ ಆಗ್ತದಂತ ಇದು ಸಮಾಜಕ್ಕೂ ಕೂಡ ಗೌರವ ತರ್ತಕ್ಕಂಥದ್ದಲ್ಲ ಸರ್ಕಾರಕ್ಕೂ ಕೂಡ ಇದು ಘನತೆಯ ತರ್ತಕ್ಕಂಥದ್ದಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮಠಾಧೀಶರು ಕೂಡ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡುವ ಕೆಲಸ ಮಾಡಬೇಕು ಇಂಥ ಮಹಾತ್ಮರ ಒಂದು ಪುತ್ಥಳಿಯನ್ನು ಅರಿವೆಯಲ್ಲಿ ಸುತ್ತಿಡೋದು ಇದು ಎಷ್ಟೊಂದು ಮಟ್ಟಿಗೆ ಸರಿಯಾದ ಅದನ್ನು ತೆಗೆದು ಕೂಡಲೇ ಅದನ್ನು ತೆರವುಗೊಳಿಸಿ ಅರಿವೆಯನ್ನು ತೆರವುಗೊಳಿಸಿ ಉದ್ಘಾಟನೆ ಮಾಡುವಂಥದ್ದು ಕಾರ್ಯಕ್ರಮಕ್ಕೆ ಕೂಡಲೇ ಚಾಲನೆ ಕೊಡಬೇಕಂತಕ್ಕಂಥದ್ದು ನಾವು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಒತ್ತಡ ಮಾಡ್ತೇವೆ ನಾವು ಇಲ್ಲಿ ಪರಿಸ್ಥಿತಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿ ಸರ್ಕಾರಕ್ಕೆ ಪತ್ರ ಬರೀಬೇಕು ಸಮಾಜ ಇವತ್ತು ನಾಳೆ ಇವತ್ತು ನಾಳೆ ಹೋರಾಟಕ್ಕೆ ಸಜ್ಜ ಆಗ್ತದರೆ ನಾಳೆ ತೊಂದರೆ ಆಗಬಾರ್ದು ಕೂಡಲೇ ಅದನ್ನು ಮೂರ್ತಿಯನ್ನು ಅನಾವರಣಗೊಳಿಸುವಂಥ ಕೆಲಸ ಮಾಡಬೇಕು ಅದಕ್ಕೆ ದಿನಾಂಕ ನಿಗದಿಪಡಿಸಬೇಕಂತ ಕೂಡಲೇ ಜಿಲ್ಲಾಡಳಿತದ ವತಿಯಿಂದ ಕೂಡ ಸರ್ಕಾರಕ್ಕೆ ಪತ್ರ ಬರೆಯುವಂಥ ಕೆಲಸ ಮಾಡಬೇಕಂತ ನಾವು ಒತ್ತಾಯಪಡಿಸ್ತಾ ಇದ್ದೇವೆ ಆ ಜೊತೆಗೆ ಸ್ವಾಗತವನ್ನು ಕೊಡ್ತಾ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಶರಣಾರ್ಥಿಗಳು ಉತ್ತರ ಕರ್ನಾಟಕ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಯಾಕೋ ಅಲರ್ಜಿ ಅಂತ ಕಾಣಿಸ್ತದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿರ್ಲಕ್ಷ್ಯ ಭಾವನೆ ತರತಕ್ಕಂಥದ್ದು ರಾಜ್ಯ ಸರ್ಕಾರ ವಿಜಯಪುರ ನಗರದಲ್ಲಿ ಸುಮಾರು 4 ವರ್ಷಗಳಿಂದ ಕಿತ್ತೂರ ರಾಣಿ ಚೆನ್ನಮ್ಮನ ಪುತ್ಥಳಿ ಸ್ಥಾಪನೆ ಮಾಡಿಕೊಳ್ಳುವ ಪುತ್ಥಳಿಯನ್ನು ಕೂಡ ನಿರ್ಮಿಸಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪುತ್ಥಳಿಯನ್ನು ನಿಲ್ಲಿಸಿದ್ದಾರೆ ಕುದುರೆ ಮೇಲೆ ಅಶ್ವಾರೂಢ ಪುತ್ಥಳಿ 4 ವರ್ಷ ಗತಿಸ್ತಾ ಬಂದರೂ ಕೂಡ ಇಲ್ಲಿವರೆಗೆ ಪುತ್ಥಳಿ ಅನಾವರಣೆ ಮಾಡಬೇಕಂತಕ್ಕಂಥದ್ದು ಸರ್ಕಾರಕ್ಕೂ ಕೂಡ ಚಿಂತೆ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನರ್ಸರಿಗೆ ಬಂದದೆಲ್ಲ ಗೊತ್ತಿಲ್ಲ ಮೂರ್ತಿ ಬಸ್ ಸ್ಟ್ಯಾಂಡ್ ಇದ್ರೆ ನಿಂತದ ಅಂತಕ್ಕಂಥದ್ದು ಮತ್ತು ಅದ್ರ ಜೊತೆಗೆ ಸಮಾಜಕ್ಕೂ ಕೂಡ ಅದರ ಬಗ್ಗೆ ಕಳಕಳಿ ಇಲ್ಲ ಅಂತಕ್ಕಂಥದ್ದು ನಮಗೆ ಸಂಶಯ ಭಾರತ ಸ್ವತಂತ್ರದ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಸ್ವತಂತ್ರವನ್ನು ದೊರಕಿಸೋದಲ್ಲಿ ಪ್ರಥಮ ಮಹಿಳೆ ತಿಳ್ಕೊಂಡು ಹೆಸರು ವಾಸಿಯಾಗಿದ್ದಾರೆ ರಾಣಿ ಚೆನ್ನಮ್ಮನವರು ಇವರು ಕೂಡ ಒಂದು ಮಹಾತ್ಮರ ಸಾಲಿನಲ್ಲೇ ಸೇರ್ತಕ್ಕಂಥವ್ರು ಇಂಥವರೊಂದು ಪುತ್ಥಳಿ ಸ್ಥಾಪನೆ ಮಾಡಬೇಕಾದ್ರೆ ಸರ್ಕಾರ ಮುಖ್ಯವಾಗಿ ಜವಾಬ್ದಾರಿ ತೆಗೆದುಕೊಳ್ಬೇಕು ನಮಗನ್ನಿಸ್ತಾ ಇದೆ ಸರ್ಕಾರ ಈ ಪುತ್ಥಳಿಯ ನಿರ್ಮಾಣ ಮಾಡಲಿಕ್ಕೆ ಹಣಕಾಸಿನ ವ್ಯವಸ್ಥೆ ಅಥವಾ ಅನುದಾನ ಕೊಟ್ಟಿಲ್ಲ ಸಮಾಜನೇ ವಿವಿಧ ಸಂಘ ಸಂಸ್ಥೆಗಳು ನೆರವಿನಿಂದ ಎಲ್ಲರೂ ಕೂಡ ಹಣವನ್ನು ಸಂಗ್ರಹ ಮಾಡಿ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾತು ಕೇಳಿ ಬರ್ತಾ ಇದೆ ಅದಕ್ಕಾಗಿಯೇ ಸರ್ಕಾರ ಒಂದು ಕಡೆ ಏನೋ ಸಮಾಜದವರೇ ಮಾಡಿದ್ದಾರೆ ಸಂಘ ಸಂಸ್ಥೆಗಳೇ ವಂತಿಗೆ ಸಂಗ್ರಹ ಮಾಡಿ ಪುತ್ಥಳಿ ನಿರ್ಮಾಣ ಮಾಡಿದರೆ ನಾವೇ ಇದಕ್ಕೆ ಮಧ್ಯಸ್ಥಿಕೆ ವಹಿಸಬೇಕಂತಕ್ಕಂಥದ್ದು ನಿರ್ಲಕ್ಷ್ಯ ಭಾವನೆ ತಾಳಿದೆ ಅಂತಕ್ಕಂಥದ್ದು ನಮಗೆ ಸಂಶಯ ಬರ್ತಾ ಇದೆ
ಏನೇ ಮಾಡಿದ್ರು ಕೂಡ ಒಬ್ಬ ಮಹಿಳೆ ಅಂದ್ರೆ ಸ್ವತಂತ್ರ ತಂದುಕೊಳ್ಳಿಕ್ಕೆ ಪ್ರಥಮವಾಗಿ ಹೋರಾಟ ಮಾಡಿದಂತದ್ದು ಮಹಿಳೆ ರಾಣಿ ಚೆನ್ನಮ್ಮ ಅವರ ಮೂರ್ತಿ ಇಲ್ಲಿವರೆಗೂ ಕೂಡ ಅನಾವರಣ ಮಾಡಿಲ್ಲ ಅಂತ ಸರ್ಕಾರ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸೇ ಇಲ್ಲ. ಇವರ ವಿಚಾರಗಳೇ ಬೇರೆ, ಇವರ ಜಗಳನೇ ಬೇರೆ ಅದ. ಮತ್ತೆ ಇವ್ರು ಯಾಕೆ ಇರ್ಬೇಕ್ರೆ ಹೆಂಗದ್ರ? ಇವತ್ತು ರಾಣಿ ಚೆನ್ನಮ್ಮ ಮತ್ತು ಮಾತ್ ಶರಣರು, ಸಂತರು, ಮಹಾತ್ಮರು, ಸ್ವತಂತ್ರ ಹೋರಾಟಗಾರರು ಇವರು ಕೇವಲ ಒಂದು ಜಾತಿಗೆ ಸೀಮಿತರಾದವರಲ್ಲ. ಇವರೆಲ್ಲರೂ ಜಾತಿ ಶರಣರು ಹೆಂಗೆ ಜಾತಿಯನ್ನು ಮೀರಿದಂತಾರೋ ಇವರು ಕೂಡ ಒಂದು ಜಾತಿ ಸೀಮಿತರಾದವರಲ್ಲ. ಇಂಥವ್ರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಯಾವ ಕಾರಣಕ್ಕೆ ತಾಳ್ತಾ ಇದ್ದಾರೆ ಅವರು? ಇವರಿಗೆ ಆಸಕ್ತಿ ಅದ ಇಲ್ಲ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ. ಜಿಲ್ಲಾಡಳಿತ ಕೂಡ ಇದರ ಬಗ್ಗೆ ಚಕಾರ ಹಾಕಿಲ್ಲ ಇಲ್ಲಿವರೆಗೂ. ಇದ್ರ ಉದ್ದೇಶ ಏನು? ಅದೇನೇ ಇರಲಿ, ಈ 23ನೇ ತಾರೀಕಿನ ದಿವಸ ರಾಣಿ ಚೆನ್ನಮ್ಮಳ ಜಯಂತಿ ಆಚರಣೆ. ಜಯಂತಿ ಆಚರಣೆ ಸಂದರ್ಭದಲ್ಲಿ ಇವತ್ತು ಮುಚ್ಚಿಟ್ಟು ಆಚರಣೆ ಮಾಡ್ತಾರೋ ಜಿಲ್ಲೆದ ಹೆಂಗೆ ಅಂತಕ್ಕಂಥ ನಾವು ಜಿಲ್ಲಾಡಳಿತಕ್ಕೆ ಪ್ರಶ್ನೆ ಮಾಡ್ಬೇಕು. ಒಂಥರ ಹೆಂಗಂದ್ರೆ ಬಂದಿಯಲ್ಲಿ ಇದ್ದಂಗೆ ಅವರು ಈಗ ಪಂಚನಮ್ಮ ಹೆಣಗೆ ಅರಿವಿ ಸುತ್ತಾರಲ್ಲ ಆ ಥರ ಅರಿವಿ ಸುತ್ತಿ ನಿಲ್ಲಿಸಿಬಿಟ್ಟಿದ್ದಾರೆ. ಎಲ್ಲ ಏನು ಕಾಮಗಾರಿ ಉಳಿದಿತ್ತಂದ್ರೆ ಪ್ರಶ್ನೆ ಬೇರೆ. ಎಲ್ಲ ಕಾಮಗಾರಿ ಮುಗಿದ ಉತ್ತರ ತಯಾರಾಗ್ಯದ. ಮತ್ತು ಅವನು ಉದ್ಘಾಟನೆ ಮಾಡೋಬಿಟ್ಟು ಇವತ್ತು ಸುತ್ತಲೂ ಅರಿವಿ ಕಟ್ಟಿಸಿ ನಿಲ್ಸಾರ ನಾಕೊಡಿಸ್ತಾನೆ ಅಂತಂದ್ರೆ ಇವರು ನಾಚಿಕೆ ಆಗಿಲ್ಲ ಸರ್ಕಾರಕ್ಕೆ ಮತ್ತು ಸಮಾಜ ಇಡೀ ನಾಗರಿಕ ಸಮಾಜ ತಲೆ ತಗ್ಸುವಂಥ ವಿಚಾರ ಇದೆ. ಮಹಾತ್ಮರಿಗೆ ಇವತ್ತು ಅಪಮಾನ ಮಾಡುವಂಥದ್ದು ಇದನ್ನು ಬಿಡಬೇಕು. ನಿಮ್ಮ ರಾಜಕೀಯ ಕಚ್ಚಾಟ, ಜಾತಿಯ ಕಚ್ಚಾಟ ಇಂಥದ್ರಲ್ಲಿ ತರೋದಾಗಬಾರ್ದು. ಅದ್ರ ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ಮಠಾಧೀಶರು ರಾಣಿ ಚೆನ್ನಮ್ಮ ಬಗ್ಗೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ಬಿಜಾಪುರಕ್ಕೆ ಬಂದಿಲ್ಲ ಅವರು, ಎಂದೂ ನೋಡಿಲ್ಲ ಬಸ್ ಸ್ಟ್ಯಾಂಡ್ ಎದುರಿಗೆ. ಸಾಕಷ್ಟು ಮಾಧ್ಯಮಗಳು ಪ್ರಚಾರ ಕೊಟ್ಟಿದ್ದಾರೆ. ಮತ್ತು ಬಿಜಾಪುರದಲ್ಲಿರ್ತಕ್ಕಂಥ ಬಸ್ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ಚೆನ್ನಮ್ಮಳ ಒಂದು ಪುತ್ಥಳಿ ಇದೆ, ಅದು ಅನಾವರಣಗೊಳಿಸಿದಾರಲ್ಲ, ಉದ್ಘಾಟನೆ ಆಗಿದೆ ಅಂತಕ್ಕಂಥದ್ದು ಮಠಾಧೀಶರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಅದನ್ನು ಬಿಡ್ತಾರೆ, ಯಾವುದಕ್ಕೂ ಹೋರಾಟ ಮಾಡ್ತಾರೆ. ಇದಕ್ಕೆ ಈ ವಿಷಯವಾಗಿ ಮುಂಚೂಣಿಯಲ್ಲಿ ಬಂದು ಮಠಾಧೀಶರು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಇಲ್ಲದೇ ಇದ್ರೆ ಎಲ್ಲ ಸಮಾಜವರು ಒಗ್ಗೂಡಿ ಮಠಾಧೀಶರ ಒಂದು ಸಮ್ಮುಖದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಕೆಲಸ ಸಮಾಜ ಮಾಡಿ. ಸ್ಥಳೀಯ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಡಳಿತಕ್ಕೆ ನಾವು ಪ್ರಶ್ನೆ ಮಾಡ್ತೇವೆ. 4 ವರ್ಷ ಈ ಮುಕ್ತಾಯ 4 ವರ್ಷ ಸಹಿ ಪಾತ್ರ. ಮತ್ತು ಯಾಕೆ ಇವ್ರಿಗೆ ಯಾಕೆ ಸರ್ಕಾರಕ್ಕೆ ಯಾಕೆ ನಜರಿ ಬಂದಿಲ್ಲ ಅಥವಾ ಇವ್ರು ಯಾಕೆ ಒತ್ತಾಯ ಮಾಡಿಲ್ಲ? ಜಿಲ್ಲೆಯಲ್ಲಿ ಇಲ್ಲ, ಅದನ್ನೇ ಕಾರಣ ಕೇಳ್ತಾರೆ. ಅದು ವಿಳಂಬ ಮಾಡಿದ ನಿರ್ಲಕ್ಷ್ಯ ಧೋರಣೆ ಎದು ಸಲುವಾಗಿ ಇರ್ತಾರೆ. ಅದನ್ನೇ ಸ್ಪಷ್ಟೀಕರಣ ಅವರೇ ಕೊಡೋದು, ಯಾಕೆ ಮಾಡಿಲ್ಲ ಅದಕ್ಕೆ ನಾವು ಒತ್ತಾಯ ಮಾಡ್ತಾರೋ? ಅಲ್ಲ, ಅವ್ರಿಗೆ ವೈಯಕ್ತಿಕವಾಗಿ ಫೋನ್ ಮಾಡಿ ಕೇಳಿದ್ರು ಏನು? ಇಲ್ಲ, ನಾವು ಯಾವ ರಾಜಕೀಯದಲ್ಲಿ, ನಾವು ಮುಖಂಡರಿಗೆ ಕೇಳಿದ್ರು, ಸಮಾಜ ಮುಖಂಡರಿಗೆ ಕೇಳಿದ್ರು. ಅವರು ಇಲ್ಲ, ವಿಳಂಬ ಆಗಿದೆ, ನಾವು ಅವ್ರ ಬಗ್ಗೆ ಗಮನ ಹರಿಸ್ತೇವೆ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಸಮಸ್ಯೆ, ಸರ್ಕಾರಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದಾಗ ಸಮಾಜ ಮಾಡೋದ್ರೆ ಸಮಾಜದ ಏನು ಮಾಡಿರತಕ್ಕಂಥ ನಿರ್ಲಕ್ಷ್ಯ ಧೋರಣೆ ಐತೆ. ಅವ್ರ ಜೊತೆ ಒಬ್ಬರ ಜೊತೆ ಸಂಪರ್ಕ ಮಾಡಿದ್ದೆವು, ಎಲ್ಲರೂ ಕೂಡಿಸಿದ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಾಗ್ತಾರೆ. ಇಷ್ಟು ಇರ್ಲಾಗ ಇಂತ ಯಾಕೆ ನೀವು ವಿಳಂಬ ಮಾಡಿದ್ರಿ? ಮೊದಲೇ ಈಗ ಹೇಳಿದ ತಕ್ಷಣ ನೀವು ಮೀಟಿಂಗ್ ಅಂತೀರಿ, ಇಂತಾನೆ ಯಾಕೆ ನಾಲ್ಕು ವರ್ಷ ಮಾಡಿರ್ಬೇಕಾರೆ? ಸರ್ಕಾರದ ದಾರಿ ಯಾಕೆ ನೋಡಕತ್ತೀರಿ? ಏನು ಬಾಕಿ ಹೋಗಿಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದ್ರು, ಅವ್ರಿಗೆ ಕೇಳಿದ್ರು ಎಲ್ಲ ಬಾಕಿ ಏನು ಇಲ್ಲ ಇಲ್ರಿ ಹೇಳ್ತೈತೆ. ಅಲ್ಲ, ಕರೆಸಲ್ರಿ, ಪಕ್ಷ ಪಕ್ಷಾತೀತವಾಗಿ ಇದು ಪಕ್ಷ, ಒಂದೇ ಪಕ್ಷ ಮತ್ತು ಒಂದೇ ಜಾತಿ ಸೀಮಿತ ಅಲ್ಲ. ಮುಖಂಡರ ಜೊತೆಗೆ ಮಾತಾಡಿದವ್ರೆ, ಹೆಸರು ಹೇಳಂಗಿಲ್ಲ ನಾನು ಮಾಡಿದ. ಅವ್ರು ಏನು ತಾಂತ್ರಿಕ ತೊಂದರೆ ಇಲ್ಲ, ಉದ್ಘಾಟನೆ ಅಷ್ಟೇ ಬಾಕಿ ಅಲ್ಲ, ದಾರಿ ಫಿಕ್ಸ್ ಮಾಡಬೇಕು ಸರ್ಕಾರ. ಹೇಳ್ತಾರೆ ಸರ್ಕಾರ ಮೇಲೆ, ಸರ್ಕಾರ ದಾರಿ ಕೈಯಕ್ಕೆ ಹೋಗ್ಬಿಡಿ. ಸರ್ಕಾರದ ವೇಳೆ ಮಾಡದೆ ಇದ್ರೆ ವಿಳಂಬ ಮಾಡಿದ್ರೆ ಸಮಾಜ ಮಾಡಿ ಮಠಸ್ ತೊಗೊಂಡು ಮಾಡಿರ್ತೀವಿ ನಾವು ಎಲ್ಲರೂ ಹೊಡಬಿಡಿ. New Indian Crop Shopping Expo, biggest handloom and handcraft exhibition come sale now in Vijaypura. ಭಾರತದ ಎಲ್ಲಾ ರಾಜ್ಯಗಳ 10,000 ಮೇಲ್ಪಟ್ಟು ವಿವಿಧ ಪ್ರಕಾರದ ಕರಕುಶಲ ಪ್ರದರ್ಶನ ಹಾಗೂ ಮಾರಾಟ ಶಾಪಿಂಗ್ ಎಕ್ಸ್ಪೋ. ಎಂಟ್ರಿ ಅಂಡ್ ಪಾರ್ಕಿಂಗ್ ಫ್ರೀ. ಟೈಮ್ 10:30 AM ಟು 9:30 PM. ವಿಸಿಟ್ ವಿತ್ ಯುವರ್ ಫ್ಯಾಮಿಲಿ. ವಿಜಯಪುರ ನಗರದ ಆಶ್ರಮ ರಸ್ತೆಯ ಓಪನ್ ಗ್ರೌಂಡ್ BLD ಇಂಜಿನಿಯರಿಂಗ್ ಕಾಲೇಜ್ ಎದುರು. ಹಬ್ಬಗಳ ಪ್ರಯುಕ್ತ ಹೊಸ ಸ್ಟಾಕ್ ಹಾಗೂ ಹೊಸ ಡಿಸೈನ್ಗಳೊಂದಿಗೆ ನ್ಯೂ ಇಂಡಿಯನ್
ಇಂಡಿಯನ್ ಕ್ರಾಪ್ ಶಾಪಿಂಗ್ ಎಕ್ಸ್ಪೋ ವಿಜಯಪುರ ನಗರದಲ್ಲಿ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕರ್ನಾಟಕ, ಈ ಎಲ್ಲ ರಾಜ್ಯದ ಕುಶಲಕರ್ಮಿಗಳು ಸೇರಿರುವುದು ನಿಮ್ಮ ವಿಜಯಪುರ ನಗರದಲ್ಲಿ. ಹರಿಯಾಣ ವಸ್ತುಗಳಾದ ಹ್ಯಾಂಡ್ಲೂಮ್ ಬೆಡ್ಶೀಟ್ ಕವರ್, ಬೆಡ್ಶೀಟ್, ಸೋಫಾ ಕವರ್, ಪಿಲ್ಲೋ ಕವರ್, ಎಕ್ಸ್ಪೋರ್ಟ್ ಬ್ಯಾಗ್, ಕುಷನ್ ಕವರ್, ನಮ್ಮಲ್ಲಿ ಎಲ್ಲ ತರಹದ ಹೊಸ ಡಿಸೈನ್ಗಳು ಲಭ್ಯವಿರುತ್ತವೆ. ನೀವು ನಿಮ್ಮ ಕುಟುಂಬ ಸಮೇತ ಇಂದೇ ಭೇಟಿ ಕೊಡಿ. ಕೇರಳದ ವಸ್ತುಗಳಾದ ಲಾಂಗ್ ಹೇರ್ ಆಯಿಲ್, ಬ್ಲಾಕ್ ಹೇರ್ ಆಯಿಲ್, ಕರ್ನಾಟಕದ ವಸ್ತುಗಳಾದ ಚನ್ನಪಟ್ಟಣದ ಗೊಂಬೆ, ಮೈಸೂರು ಅಗರಬತ್ತಿ, ಮೈಸೂರು ನಮ್ಕಿನ್ ಪದಾರ್ಥಗಳು, ಚಂದನ್ ಪೌಡರ್, ತಮಿಳುನಾಡಿನ ವಸ್ತುಗಳಾದ ಡೋರ್ ಮತ್ತು ಕಿಟಕಿ ಕರ್ಟನ್, ಬೆಡ್ ಕವರ್, ಬ್ಯಾಗ್, ಕುಷನ್ ಮತ್ತು ಪಿಲ್ಲೋ ಕವರ್ಗಳು, ಬಿಹಾರದ ವಸ್ತುಗಳಾದ ಮಧುಬನಿ ಪೇಟಿಂಗ್, ಬಾಗಲ್ಪುರಿ ಚಾದರ್, ಸಿಲ್ಕ್ ಡ್ರೆಸ್ ಮಟೀರಿಯಲ್ಸ್, ಪಂಜಾಬ್ ವಸ್ತುಗಳಾದ ಫುಲ್ ಕರಿಶ್, ಪಂಜಾಬಿ ಜಿಟಿಲ್, ಪಶ್ಚಿಮ ಬಂಗಾಳದ ವಸ್ತುಗಳಾದ ಶಾಂತಿನಿಕೇತನ್ ಬ್ಯಾಗ್, ಜೂಟ್ ಬ್ಯಾಗ್, ಜೂಟ್ ಚಪ್ಪಲ್, ಜೂಟ್ ಬೂಟ್, ಡ್ರೆಸ್ ಮಟೀರಿಯಲ್ಸ್, ಸಿಲ್ಕ್ ಹಾಗೂ ಕಾಟನ್ ಸೀರೆಗಳು ಮತ್ತು ವರ್ಕ್ ಸಾರಿಗಳು, ಅಲ್ಲದೆ ಹಲವು ಬಗೆಯ ಗೃಹ ಉಪಯೋಗಿ ವಸ್ತುಗಳು ಲಭ್ಯವಿರುತ್ತವೆ. ಒಂದೇ ಸೂರಿನಡಿಯಲ್ಲಿ ಬಗೆ ಬಗೆಯ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ನಿಮಗಾಗಿ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ನಮ್ಮಲ್ಲಿ ಎಲ್ಲ ತರಹದ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಸ್ವೀಕರಿಸಲಾಗುವುದು. ನೀವು ನಿಮ್ಮ ಕುಟುಂಬದೊಂದಿಗೆ ಇಂದೇ ಭೇಟಿ ನೀಡಿ. ಸ್ಥಳ: ನ್ಯೂ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋರ್ಟ್ ಓಪನ್ ಗ್ರೌಂಡ್, BLD ಇಂಜಿನಿಯರಿಂಗ್ ಕಾಲೇಜ್ ಎದುರು, ಆಶ್ರಮ ರಸ್ತೆ, ವಿಜಯಪುರ. ಸಮಯ: ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ.